ನನಗೆ ಗೊತ್ತಿದೆ, ಬಹಳ ಜನರಿಗೆ ಒಂದು ಅಚ್ಚರಿ ಜಾಗೋ ಭಾರತ್ ಅಂದರೆ ಏನು ಅಂತ. ಜಾಗೋ ಭಾರತ್ ಅನ್ನೋದು ಭಾರತೀಯರನ್ನು ಮರೆತು ಹೋಗಿರುವ ಪರಂಪರೆಯನ್ನು, ಮರೆತು ಹೋಗಿರುವ ಸಂಸ್ಕೃತಿಯನ್ನು ಮತ್ತೆ ನೆನಪಿಸಿಕೊಟ್ಟು ಜಾಗೃತಗೊಳಿಸುವಂಥ ಒಂದು ವಿಶೇಷ ಪ್ರಯತ್ನವಾಗಿ ಮೂಡಿಬಂದಿರುವಂಥ ಒಂದು ಆರ್ಕೆಸ್ಟ್ರಾ ತಂಡ ಜಾಗೋ ಭಾರತ್. ದೇಶಭಕ್ತಿ ಗೀತೆಯನ್ನು ಮಾತ್ರ ಹಾಡ್ತೀವಿ ಎನ್ನುವಂಥ ಚಿಂತನೆಯೊಂದಿಗೆ ಮೂಡಿ ಬಂದಿರುವಂಥ ತಂಡ ಜಾಗೋ ಭಾರತ್ ಅಂತ ಹೇಳ್ಕೊಳ್ಳಿಕ್ಕೆ ನನಗಂತೂ ಇವತ್ತು ಅತೀವವಾದ ಹೆಮ್ಮೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ. ಇವತ್ತು ಈ ಜಾಗೋ ಭಾರತ್ನ 234ನೇ ಕಾರ್ಯಕ್ರಮ, ದೇಶಭಕ್ತಿ ಗೀತೆಯನ್ನು ಮಾತ್ರ ಹಾಡ್ತಾ 234ನೇ ಕಾರ್ಯಕ್ರಮ ಯಾವುದಾದ್ರೂ ಒಂದು ಆರ್ಕೆಸ್ಟ್ರಾ ತಂಡ ಮಾಡುತ್ತೆ ಅಂತಂದರೆ ನಿಜಕ್ಕೂ ಅಚ್ಚರಿ ಪಡಬೇಕು ಅನ್ನೋದು ಸಹಜವಾದ ಸಂಗತಿ. ಆದರೆ ನನಗೆ ಸಂತೋಷದ ಸಂಗತಿ ಏನು ಅಂತಂದರೆ, ಈ ಥರ ದೇಶಭಕ್ತಿ ಗೀತೆಯನ್ನು ಮಾತ್ರ ಕೇಳಲಿಕ್ಕೆ ನಾವು ತಯಾರು ಅಂತ ಹೇಳೋ ಜನ ಇವತ್ತಿಗೂ ರಾಜ್ಯದಲ್ಲಿದ್ದಾರಲ್ಲ, ಇದು ನಿಜಕ್ಕೂ ಗ್ರೇಟ್. ಹ್ಯಾಟ್ಸ್ ಆಫ್ ಆ ಜನರಿಗೋಸ್ಕರ. ಯಾಕೆಂದರೆ ನಮಗೆಲ್ಲ ಒಂದು ಭಾವನೆ ಮೂಡಿ ಬಂದಿದೆ, ಈ ದೇಶದ ಜನ ಹಾಳಾಗಿ ಹೋಗಿದ್ದಾರೆ, ಈ ದೇಶವನ್ನು ಬದಲಾಯಿಸೋದು ಸಾಧ್ಯವಿಲ್ಲ ಅಂತ ಹೇಳುವಂಥ ಈ ಚಿಂತನೆ ಇರೋ ಕಾಲಕ್ಕೆ ನಮಗಂತೂ ಅಪರೂಪದ ಒಂದು ಚಿಂತನೆ ಏನು ಅಂತಂದರೆ ಭಾರತ ಬದಲಾಗಲಿಕ್ಕೆ ಸಿದ್ಧವಾಗಿದೆ ಅಂತ. ಜಾಗೋ ಭಾರತ್ ಅನ್ನೋ ಹೆಸರು ಅಂಥದ್ದೇ, ಜಾಗೋ ಅಂದರೆ ಎಚ್ಚೆತ್ಕೊಳ್ಳಿ ಅಂತ, ಭಾರತ ಅಂದರೆ ಭಾರತ. ಭಾರತ ಅನ್ನೋದು ಈ ದೇಶದ ಹೆಸರು ಹೌದು, ದೇಶದ ಜನರಿಗೆ ಭಾರತ ಅಂತ ಕರೀತಾರೆ, ಹಾಗೆ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಭಾರತ ಅಂತ ಕರೆದಿದ್ದು ಉಲ್ಲೇಖಗೊಂಡಿದೆ, ಅದು ಅರ್ಜುನನ ಹೆಸರಾಗಿ ಉಲ್ಲೇಖಗೊಂಡಿದೆ. ಶ್ರೀಕೃಷ್ಣ ಅರ್ಜುನನನ್ನು ಭಾರತ ಅಂತ ಕರೆಯೋದನ್ನು ನಾವು ಅನೇಕ ಕಡೆ ಗೀತೆಯಲ್ಲಿ ಓದ್ತೀವಿ. ಇನ್ನೇನು ಯುದ್ಧ ಮಾಡೋ ಹೊತ್ತಿನಲ್ಲಿ ತನ್ನ ಕೈಯಲ್ಲಿದ್ದ ಗಾಂಡೀವ ಬಿಸಾಕಿದಂಥ ಅರ್ಜುನ, ನಾನು ಯುದ್ಧ ಮಾಡೋದಿಲ್ಲ, ಎದುರಿಗೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇದ್ದಾರೆ ಅಂತ ಹೇಳಬೇಕಾದ್ರೆ, ಆ ಕ್ಷಣಕ್ಕೆ ಶ್ರೀಕೃಷ್ಣ ಅವನಿಗೆ ಉತ್ತಿಷ್ಟ ಭಾರತ ಅಂತ ಕರೆದು ಸಂಬೋಧಿಸಿ ಅವನನ್ನು ಆ ಮಟ್ಟಕ್ಕೆ ಯುದ್ಧಕ್ಕೆ ತಯಾರು ಮಾಡುವಂಥ ಪರಿಕಲ್ಪನೆ ಇದೆಯಲ್ಲ, ಅಪರೂಪದ ಪರಿಕಲ್ಪನೆ. ಸುಮ್ಮನೆ ನಿಮ್ಮ ಮಾಹಿತಿಗಿರಲಿ ಅಂತ ಹೇಳ್ತೀನಿ, ಶ್ರೀಕೃಷ್ಣನ ಜಾಗದಲ್ಲಿ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ದಿದ್ದರೆ ಅವರು ಅರ್ಜುನಿಗೊಂದು ಶಭಾಷಗಿರಿ ಕೊಡ್ತಾ ಇದ್ರು, ನಿನ್ನಂಥ ಶಾಂತಿಪ್ರಿಯ ವ್ಯಕ್ತಿ ಮತ್ತೊಬ್ಬನಿಲ್ಲ, ಹಿಂಗಾಗಿ ನೀನು ಗಾಂಡೀವ ಎತ್ತದೆ ಪಕ್ಕದಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು ಅಂತ. ಆದರೆ ಕೃಷ್ಣ ಎಂಥ ನೀತಿಜ್ಞ ಅಂತಂದರೆ, ಎಂಥ ರಾಜನೀತಿಜ್ಞ ಅಂತಂದರೆ, ಪೂರ್ಣ 18 ಅಧ್ಯಾಯಗಳ ಬೋಧನೆಯ ನಂತರ ಕೃಷ್ಣ ಹೇಳ್ತಾನೆ ಯಾಕೆ ಯುದ್ಧ ಮಾಡಬೇಕು ಅನ್ನೋದನ್ನು, ಎಳೆ ಎಳೆಯಾಗಿ ಬಿಡಿಸಿಟ್ಟು ಕೊನೆಗೆ ಹೇಳ್ತಾನೆ ಯಥೇಚ್ಛತಿ ತಥಾಕುರು, ನೀನು ಏನು ಬೇಕಿದ್ರು ಅದು ಮಾಡ್ಕೋ ಅಂತ. ಮುಂದುವರೆದು ಏನು ತೋರಿಸ್ತಾನೆ ಗೊತ್ತಾ, ವಿಶ್ವರೂಪ ದರ್ಶನದಲ್ಲಿ ಶ್ರೀಕೃಷ್ಣ ತೋರಿಸ್ತಾನೆ, ನೋಡು ಅದಾಗಲೇ ನೀನು ಯಾರನ್ನು ಕೊಲ್ಲಬೇಕು ಅಂತ ನಿಂತಿದೆಯೋ ಅವರನ್ನು ನಾನು ಕೊಂದಾಗಿದೆ, ನಾನಾಗಲೇ ಭೀಷ್ಮರನ್ನು ಕೊಂದಿದ್ದೀನಿ, ನಾನಾಗಲೇ ಧೃತರಾಷ್ಟ್ರನ ಪೂರ್ಣ ವಂಶವನ್ನು ಮುಗಿಸಿ ಆಗಿದೆ, ನೀನು ಯಾಕೆ ಇದನ್ನು ಕೊಲ್ಲಬೇಕು ಅಂತಂದರೆ, ಇವರನ್ನು ಯಾಕೆ ಹತ್ಯೆ ಮಾಡಬೇಕು ಅಂದರೆ, ಧರ್ಮವನ್ನು ಅಧರ್ಮವನ್ನು ನಾಶ ಮಾಡಲಿಕ್ಕೆ ಧರ್ಮ ಸಜ್ಜಾಗಿರುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ನೀನು ಮಾಡಬೇಕು. ನೀನು ಯುದ್ಧ ಮಾಡೋದು ಯಾಕೆ ಅಂದರೆ, ಸತ್ತಿರೋ ಹಾವನ್ನು ಮತ್ತೆ ಬಡಿಯೋ ಕೆಲಸ, ನಾನು ಹಾವನ್ನು ಕೊಂದಾಗಿದೆ, ಈ ಅವಕಾಶ ನಿನಗೆ ಯಾಕೆ ಅಂದರೆ, ನೀನು ನನ್ನ ಪ್ರಿಯ ಸಖ, ಅದಕ್ಕೋಸ್ಕರ ನೀನೇ ಮಾಡಲಿ ಅಂತ ನಿನಗೆ ಬಿಟ್ಟುಕೊಡ್ತಿದ್ದೀನಿ ಅಂತ ಕೃಷ್ಣ ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾನೆ. ಇದನ್ನು ಕೇಳಿದಾಗಲೆಲ್ಲ ನಮ್ಗೆ ಅನಿಸುತ್ತೆ ಕೃಷ್ಣನ ಪ್ರಿಯ ಸಖರಾಗುವಂಥ ಅನೇಕರು ಇವತ್ತು ಭಾರತಕ್ಕೆ ಬೇಕಾಗಿದ್ದಾರೆ. ಈ ಭಾರತವನ್ನು ಮತ್ತೆ ಜಾಗೃತಗೊಳಿಸಬಲ್ಲಂಥ, ಹಳೆಯ ಈ ಪೀಳಿಗೆಯನ್ನು, ಹಳೆಯ ಪರಂಪರೆಯನ್ನು ನೆನಪಿಸಿಕೊಡಬಲ್ಲಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಅನ್ನೋ ಪ್ರಯತ್ನಕ್ಕೆ ಹುಟ್ಟಿದ್ದು ಜಾಗೋ ಭಾರತ್. ಸುಮ್ಮನೆ ನೆನಪಿಗೆ ಅಂತ ನೆನಪಿಸ್ಕೋತೇನೆ, ಜಾಗೋ ಭಾರತ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಡಿದಾಗ, ಬೆಂಗಳೂರಿನ ಜೈಲು ಅಲ್ಲಿ ಈಗಂತೂ ಅದೊಂಥರ ಏನು ತುಂಬ VIPಗಳು ಹೋಗುವಂಥ ಜೈಲಾಗಿ ಹೋಗಿದೆ. ಆದರೆ ನಾವು ಹೋದಾಗ VIPಗಳು ಇರಲಿಲ್ಲ, ನಾವು ಹೋದಾಗ ಎಲ್ಲ ಆರ್ಡಿನರಿ ಕಳ್ಳರೇ ಇದ್ದರು, ದೊಡ್ಡ ದೊಡ್ಡ ಕಳ್ಳರೆಲ್ಲ ಆಮೇಲೆ ಹೋದರು, ಅದು ಬೇರೆ. ನಾವು ಆ ಕಾರ್ಯಕ್ರಮ ಮಾಡ್ತಿರಬೇಕಾದ್ರೆ ಕಾರ್ಯಕ್ರಮದ ಅವಧಿಯಲ್ಲಿ ಎಲ್ಲ ಕೀಬೋರ್ಡ್ ಎಲ್ಲ ತೊಗೊಂಡು ಹೋದಾಗ ಒಬ್ಬ ವ್ಯಕ್ತಿ ಬಂದು ನಮ್ಗೆ ಹೇಳಿದ್ದ, ಯಾತಕ್ಕೆ ಬಂದಿದ್ದೀರಿ ಇಲ್ಲಿಗೆ, ದೇಶಭಕ್ತಿ ಗೀತೆ ಹಾಡಲಿಕ್ಕೆ ಅಂದಾಗ ನಕ್ಕುಬಿಟ್ಟ, ತಲೆಗೆಲೆ ಕೆಟ್ಟಿದೆಯಾ ಸರ್ ನಿಮಗೆ, ದುನಿಯಾ ಹಾಡು ಕೇಳೋ ಕಾಲಕ್ಕೆ ದೇಶಭಕ್ತಿ ಗೀತೆ ಹೇಳ್ತೀನಿ ಅಂತಾರಲ್ಲ, ಇಲ್ಲಿ ಯಾರೂ ಕೇಳಲ್ಲ, ವಾಪಸ್ ಹೋಗ್ಬೋದು ಅಂತ. ಆದರೆ ಹುಚ್ಚು ನಮಗೆ, ಈ ಹುಚ್ಚಿನ ಇದಕ್ಕೆ ಬಿದ್ದು, ಆವೇಶಕ್ಕೆ ಬಿದ್ದು ಕಾರ್ಯಕ್ರಮ ಶುರು ಮಾಡಿದ್ವಿ. ಸುಮಾರು ಅರ್ಧ ಭಾಗ ಕಾರ್ಯಕ್ರಮ ಆಗೋದ್ರ ವೇಳೆಗೆ 1,500 ಕೈದಿಗಳು ಸೇರಿದರು. ಲೆಕ್ಕ ಹಾಕ್ಕೊಳ್ಳಿ, ಇಲ್ಲಿ ನಾವು ಎಷ್ಟು ಸೇರಿದ್ದೀವೋ ಅದರ ಡಬಲ್ ಕೈದಿಗಳು ಸೇರಿ ಕಾರ್ಯಕ್ರಮ ನೋಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಒಬ್ಬ ಕೈದಿ ಬಂದು ಹೇಳ್ತಾನೆ, ಸತ್ಯ ಹೇಳ್ತೀವಿ ಸರ್, ನಾವು ಕಳ್ಳತನ ಮಾಡಿನೇ ಒಳಗೆ ಬಂದಿರೋದು, ಆದರೆ ಈ ಕಾರ್ಯಕ್ರಮ ನೋಡಿದ್ಮೇಲೆ ಗೊತ್ತಾಯಿತು ಕಳ್ಳತನ ಮಾಡಿದ್ದೀವಿ ನಿಜ, ಆದರೆ ದೇಶದ್ರೋಹ ಮಾಡಲಿಲ್ಲ, ದೇಶದ್ರೋಹ ಮಾಡಿರೋರೆಲ್ಲ ಹೊರಗಡೆ ಹಾಯಾಗಿದ್ದಾರೆ, ಕಳ್ಳರು ನಾವು ಮಾತ್ರ ಒಳಗಿದ್ದೀವಿ ಅಂತ ಇವತ್ತು ನಮಗೆ ಸಮಾಧಾನ ಆಯಿತು ಅಂದ.
ನಾನು ಅಷ್ಟೇ ಹೇಳಿದ್ರೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿಬಿಟ್ಟಿದೆಯಲ್ಲಪ್ಪ, ಇನ್ನು ಕಳ್ಳತನ ಜಾಸ್ತಿ ಮಾಡ್ತಾನೆ ಅಂದ್ಕೊಂಡ್ರೆ ಅವನು ಬಂದು ಪಕ್ಕದಲ್ಲಿ ಕಿವಿಯಲ್ಲಿ ಹೇಳ್ತಾನೆ, ಇದೇ ಕೊನೆ ಸರ್, ಇನ್ನು ಮುಂದೆ ಭಾರತ ಮಾತೆಗೆ ಭಾರವಾಗಿ ಬದುಕಲ್ಲ ನಾನು, ಇದೊಂದು ಮಾತನ್ನಂತೂ ನಿಮ್ಗೆ ಖಂಡಿತವಾಗಿ ಕೊಡ್ತೀನಿ ಅಂತ ಆ ಹುಡುಗ ಹೇಳಿದ್ದು ಇವತ್ತಿಗೂ ನನಗೆ ನೆನಪಾಗುತ್ತೆ. ಒಂದು ಅಪರೂಪದ ಸಂಗತಿ ಅದು, ಜಾಗೋ ಭಾರತ್ಗೆ ಒಂದು ಶ್ರೇಯ ಅಂತ ನಾನು ಯಾವಾಗಲೂ ಭಾವಿಸ್ಕೊಳ್ಳೋದು. ಸುಮ್ಮನೆ ಇದು ವಿಚಾರಕ್ಕೆ ಅಂತ ಹೇಳ್ತೀನಿ, ಯಾರೋ ಒಬ್ರು ಜಾಗೋ ಭಾರತ್ನ DVD ಅಂತ ತಗೊಂಡು ನೆದರ್ಲ್ಯಾಂಡಿಗೆ ಹೋಗಿದ್ರು, ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರು. ಅಲ್ಲಿ ನೋಡ್ಲಿಕ್ಕೆ ಗೆಳೆಯರೊಂದಿಗೆ ನೋಡ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅಂತ ಕೊಟ್ಬಿಟ್ಟು ವಾಪಸ್ ಬಂದ್ರಂತೆ. ಅವ್ರು ಇತ್ತೀಚೆಗೆ ಸಿಕ್ಕಿದಾಗ ಹೇಳ್ತಿದ್ರು, ವಾಪಸ್ ಬಂದು ಒಂದು ವಾರಕ್ಕೆ ನಾನು ಯಾರ ಕೈಲಿ DVD ಕೊಟ್ಟಿದ್ನೋ ಅವನು ಭಾರತಕ್ಕೆ ಬಂದ್ಬಿಟ್ಟಿದ್ದ. ಏನಯ್ಯ ಅಂತ ಕೇಳಿದ್ರೆ, ಇನ್ನಾನು ಹೋಗಲ್ಲಪ್ಪ ನೆದರ್ಲ್ಯಾಂಡ್ಗೆ, ಜಿಯೋ ಹೋದ್ರೂ ಭಾರತದಲ್ಲಿ ಉಳಿತೀನಿ, ಇಷ್ಟಂತೂ ಸಮಾಧಾನ ಆಯಿತು ಅಂತ ಒಬ್ಬನನ್ನ ಕರ್ಕೊಂಡು ಬಂದ್ವಿ. ಬಹುಶಃ ಅವ್ರ ಅಪ್ಪ ಅಮ್ಮ ಈ ಮಾತನ್ನು ಕೇಳಿದ್ರೆ ಅಟ್ಟಿಸ್ಕೊಂಡು ಬರ್ಬೋದು ನಮ್ಮನ್ನ, ಆದರೆ ಒಬ್ಬ ಬುದ್ಧಿವಂತನನ್ನ ವಾಪಸ್ ಭಾರತಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಸಮರ್ಥರಾದ್ವಿ ಅನ್ನೋದು ಬಹುಶಃ ನಮಗೆಲ್ಲ ಹೆಮ್ಮೆಯ ಸಂಕೇತ. ಇಂಥ ಹೆಮ್ಮೆಯ ಜಾಗೋ ಭಾರತನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಶಿರ್ವಾದಲ್ಲಿ ಸಮರ್ಪಿಸ್ತಾ ಇದ್ದೀವಿ. ಸಮರ್ಪಿಸಲಿಕ್ಕೆ ಎರಡು ಪ್ರಮುಖ ಕಾರಣ ಇದೆ. ಈ ಹೊತ್ತಿನಲ್ಲಿ ನಮ್ಗೆ ಯಾರಿಗೂ ಪುರುಸೊತ್ತಿಲ್ಲ, ವಿವೇಕಾನಂದರ 150th ಜಯಂತಿಯ ಹಿನ್ನೆಲೆಯಲ್ಲಿ ನಾವು ಬೀದರ್ನಿಂದ ಹಿಡಿದು ಬೆಂಗಳೂರಿನವರೆಗೂ ಒಂದು ಮ್ಯಾಸಿವ್ ಯಾತ್ರೆಯನ್ನು ತಗೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ದಿನವೂ ಕೂಡ ತುಂಬ ಭಾರಿ ನಮಗೆ. ನಿನ್ನೆ ತಾನೇ ವಿವೇಕಾನಂದರ ಮೇಲೆ ಒಂದು ಚಿತ್ರದ ಆರ್ಟಿಸ್ಟ್ಗಳ ಕ್ಯಾಂಪ್ ಮಾಡಿ ವಿವೇಕಾನಂದರ ಮೇಲೆ ಒಂದು 70 ಪೇಂಟಿಂಗ್ ಬರೆಸಿದ್ದೀವಿ, ಏನಾದರೂ ಮಾಡ್ತಿರಬೇಕು ಅಂತ. ಆದರೆ ಇಲ್ಲಿಗೆ ಬರಬೇಕಾದ್ರೆ ಎರಡೇ ಎರಡು ಕಾರಣ. ಒಂದು, ಶ್ರೀಧರ ಮೂರ್ತಿಗಳು ಅವರ ಪ್ರೀತಿ ಆ ಕಾರಣ. ಎರಡನೇದು, ಈ ಊರಿನ ಒಬ್ಬ ಕಲಾವಿದ ಸುನೀಲ್ ಮಿಶ್ರಾ, ಅವನು ಬೆಂಗಳೂರಿನಲ್ಲಿದ್ದಾನೆ, ಟೀಚರ್ ಆಗಿದ್ದಾನೆ, ಇವತ್ತು ಅವನು ನಮ್ಮ ಜೊತೆ ಬಂದಿದ್ದಾನೆ. ಅವನು ಹೇಳ್ತಿದ್ದ ಯಾವಾಗಲೂ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತ. ಅವನ ಪ್ರೀತಿಗೆ ಮನಸೋತು ಇವತ್ತು ನಿಮ್ಮೂರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೀವಿ. ನನ್ನ ನೆಚ್ಚಿನ ಮಿತ್ರರೇ, ಜಾಗೋ ಭಾರತ್ ಇಲ್ಲಿಂದ ಇನ್ನೆರಡು ಗಂಟೆಗಳ ಕಾಲ ನಿಮ್ಮ ಪ್ರೀತಿಯ ಕಾರ್ಯಕ್ರಮವಾಗಿ ಮಾರ್ಪಡುತ್ತೆ. ನಾವು ನೀವು ಜಾಗೋ ಭಾರತ್ನಲ್ಲಿ ಒಂದಾಗೋಣ, ಜಾಗೋ ಭಾರತ್ನಲ್ಲಿ ತೇಲೋಣ ಅಂತ ಆಶಿಸ್ತಾ ಈ ಟೈಟಲ್ ಸಾಂಗ್ನ ಮೂಲಕ ನಿಮಗೆ ಜಾಗೋ ಭಾರತ್ ಅನ್ನು ಸಮರ್ಪಿಸ್ತಾ ಇದ್ದೀವಿ. ಜಾಗೋ ಭಾರತ್.